ಅಸ್ಸಲಾಮು ಅಲೈಕುಮ್. ಇನ್ಶಾ ಅಲ್ಲಾ, ಇಂದು ನಮಗೆ ಮಜ್ಹಬ್ಗಳ ಕುರಿತು ತಿಳಿಯೋಣ. ಪ್ರಸಿದ್ಧವಾದಂತಹ ನಾಲ್ಕು ಮಜ್ಹಬ್ಗಳಾಗಿವೆ ಇಲ್ಲಿ ಪ್ರಚಲಿತವಾಗಿರುವುದು. ಶಾಫಿ ಮಜ್ಹಬ್, ಹನಫಿ ಮಜ್ಹಬ್, ಮಾಲಿಕಿ ಮಜ್ಹಬ್, ಅದೇ ರೀತಿ ಹಂಬಲಿ ಮಜ್ಹಬ್. ಇಷ್ಟೆಲ್ಲ ಮಜ್ಹಬ್ಗಳು ಯಾಕೆ? ಇಸ್ಲಾಮಿನಲ್ಲಿ ಸ್ಪಷ್ಟವಾದಂತಹ ನೀತಿ ನಿಯಮಗಳಿಲ್ಲವೇ? ಅಲ್ಲದಿದ್ದರೆ ನಮಗೆ ಕುರ್ಆನ್ ಹದೀಸನ್ನು ವ್ಯಾಖ್ಯಾನಿಸಿ ಕುರ್ಆನ್ ಹದೀಸಿನಿಂದ ನಿಯಮಗಳನ್ನು ನಮಗೆ ತಿಳಿಯಲು ಸಾಧ್ಯವಿಲ್ಲವೇ ಎಂದು ಹಲವರು ಚಿಂತಿಸುವುದುಂಟು, ಹಲವರು ಪ್ರಶ್ನೆಗಳನ್ನು ಕೇಳುವುದು ಉಂಟು. ಎಂದಾದರೆ ಏನಾಗಿದೆ ಮಜ್ಹಬ್? ಈ ನಾಲ್ಕು ಮಜ್ಹಬ್ಗಳು ಯಾಕೆ ಇದೆ? ಇದು ಯಾವಾಗ ಅಸ್ತಿತ್ವಕ್ಕೆ ಬಂತು ಎಂದೆಲ್ಲ ನಮಗೆ ತಿಳಿಯೋಣ. ಮಹಾನರಾದಂತಹ ಇಮಾಮ್ ಶಾಫಿಇ ರಲಿಯಲ್ಲಾಹು ಅನ್ಹು, ಅದೇ ರೀತಿ ಮಾಲಿಕಿ ರಲಿಯಲ್ಲಾಹು ಅನ್ಹು, ಅದೇ ರೀತಿ ಅಬೂ ಹನೀಫಾ ರಲಿಯಲ್ಲಾಹು ಅನ್ಹು, ಅದೇ ರೀತಿ ಅಹ್ಮದ್ ಇಬ್ನ್ ಹಂಬಲ್ ರಲಿಯಲ್ಲಾಹು ಅನ್ಹು, ಹೀಗೆ ನಾಲ್ಕು ಪ್ರಖ್ಯಾತ, ಪ್ರಸಿದ್ಧ, ಶ್ರೇಷ್ಠ ಸೂಫಿ ಸಂತರಾದಂತಹ ಮಹಾನುಭಾವರಾಗಿದ್ದಾರೆ ಈ ನಾಲ್ಕು ಮಜ್ಹಬ್ನ ಅಗ್ರಗೇಸ ಪಂಡಿತರು. ಈ ಮಹಾನುಭಾವರ ಜೀವನವನ್ನೊಮ್ಮೆ ನಮಗೆ ಮೆಲುಕು ಹಾಕಬೇಕಿದೆ. ಏನೇ ಇರಲಿ, ಏಕಧರ್ಮದಲ್ಲಿ ಭಿನ್ನಾಭಿಪ್ರಾಯವೇಕೆ? ಅಲ್ಲಾಹನು ಪರಿಶುದ್ಧ ಕುರ್ಆನನ್ನು ಅವತೀರ್ಣಗೊಳಿಸಿದ್ದಾನೆ. ಅದೇ ರೀತಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮ ತಂಗಳರು ತಮ್ಮ ಜೀವನದಲ್ಲಿ ಎಲ್ಲ ರೀತಿಯ ಆಚಾರ ವಿಚಾರಗಳನ್ನು, ಮುಸ್ಲಿಮನ ಜೀವನ ನಡೆನುಡಿಗಳನ್ನು ಕಲಿಸಿಕೊಟ್ಟಿದ್ದಾರೆ. ಎಂದಾದರೆ ಅಭಿಪ್ರಾಯ ಭಿನ್ನವೇಕೆ? ಇಸ್ಲಾಮಿನ ಸ್ಥಾಪಕನು ಅಲ್ಲಾಹನಾಗಿದ್ದಾನೆ, ಅದರ ಪ್ರಚಾರಕರು ಪ್ರವಾದಿ ಪೈಗಂಬರ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಆಗಿರುವಾಗ ಅದರಲ್ಲಿ ಭಿನ್ನಾಭಿಪ್ರಾಯಗಳು, ವಿಭಿನ್ನ ವರದಿಗಳು, ಒಂದಕ್ಕಿಂತ ಹೆಚ್ಚು ಮಾರ್ಗಗಳು ಉಂಟಾಗುವುದು ಹೇಗೆ ಎಂದು ಸಂಶಯ ಉಂಟಾಗುವುದು. ಕೆಲವೊಮ್ಮೆ ನೂತನವಾದಿಗಳು ಮಜ್ಹಬ್ಗಳು ಇಸ್ಲಾಮಿನಲ್ಲಿ ಛಿದ್ರತೆಯನ್ನುಂಟು ಮಾಡಿದೆ ಎಂದು ಕುಪ್ರಚಾರ ಮಾಡುವುದುಂಟು. ಆದರೆ ಇದೆಲ್ಲವೂ ಇಸ್ಲಾಮಿನ ಕುರಿತು ಪೂರ್ಣವಾದ ವಿವರವಿಲ್ಲದ ಕೊರತೆಯಾಗಿದೆ. ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರಿಗಿಂತ ಮುಂಚೆ ಕಳೆದು ಹೋದಂತಹ ಹೆಚ್ಚಿನ ಪ್ರವಾದಿಗಳೆಲ್ಲ ಅವರದೇ ಆದ ಶರೀಅತ್ ಇತ್ತು. ಆ ಶರೀಅತ್ಗಳೆಲ್ಲವೂ ಕರ್ಮಾನುಷ್ಠಾನ ಕಾರ್ಯಗಳಲ್ಲಿ ಪರಸ್ಪರ ವಿಭಿನ್ನವಾದವುಗಳಾಗಿತ್ತು. ಒಂದೇ ಕಾರ್ಯದ ಕುರಿತು ಬೇರೆ ಬೇರೆ ಶರೀಅತ್ಗಳಲ್ಲಿ ವಿಭಿನ್ನವಾದ ನಿಯಮಗಳಿತ್ತು. ಅವೆಲ್ಲದರ ನಿರ್ಮಾಪಕ ಅಲ್ಲಾಹನಾಗಿದ್ದರಿಂದ ಅವೆಲ್ಲವೂ ಸತ್ಯವಾಗಿತ್ತು. ಇದರಿಂದ ಒಂದೇ ವಿಷಯದ ಕುರಿತು ಅಲ್ಲಾಹನ ಬಳಿ ವಿಭಿನ್ನವಾದ ತೀರ್ಮಾನಗಳಿರುವುದಕ್ಕೆ ಅಡ್ಡಿಯೇನೂ ಇಲ್ಲ ಎಂಬುದನ್ನು ನಮಗೆ ಇದರ ಮೂಲಕ ತಿಳಿದುಕೊಳ್ಳಬಹುದಾಗಿದೆ. ಅದೇ ರೀತಿ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಶರೀಅತ್ತಿನಲ್ಲಿ ಒಂದೇ ವಿಷಯದಲ್ಲಿ ವಿಭಿನ್ನವಾದ ಅಭಿಪ್ರಾಯಗಳು ಇರುವುದರಲ್ಲಿ ಯಾವುದೇ ರೀತಿಯಾದಂತಹ ಅಭ್ಯಂತರ ಇಲ್ಲ. ಮೇಲಿನ ವಿವರಗಳಿಂದ ಅದನ್ನು ನಮಗೆ ಈ ನಮ್ಮ ಮೇಲೆ ವಿವರಿಸಿದಂಥ ವಿವರಗಳಿಂದ ನಮಗೆ ಅದನ್ನು ತಿಳಿಯಲು ಸಾಧ್ಯವಿದೆ. ಕಾರಣ ಇಸ್ಲಾಂ ಎಂಬುದು ಪ್ರಕೃತಿ ದತ್ತವಾದಂತಹ ವಿಶಾಲವಾದ ಧರ್ಮವಾಗಿದೆ. ಮನುಷ್ಯರಿಗೆ ಸ್ವೀಕರಿಸಲು ಮತ್ತು ಪಾಲಿಸಲು ಅತಿ ಸುಲಭವಾದ ಧರ್ಮ. ಇಸ್ಲಾಮಿನಲ್ಲಿ ಯಾವುದೇ ಕ್ಲಿಷ್ಟಕರವಾದ ಸಂಗತಿಗಳು ಇಲ್ಲವೇ ಇಲ್ಲ. ಬದಲು ಸುಲಭವಾದುದನ್ನು ಮಾತ್ರ ಕುರ್ಆನ್ ಆದೇಶಿಸಿದೆ. ಇಮಾಮ್ ತಬ್ರಾನಿ ರಲಿಯಲ್ಲಾಹು ಅನ್ಹು ವರದಿ ಮಾಡುವಂತಹ ಹದೀಸ್ ಈ ರೀತಿ ನಮಗೆ ತಿಳಿಯಬಹುದಾಗಿದೆ. ನಿಶ್ಚಯವಾಗಿಯೂ ನನ್ನ ಶರೀಅತ್ 60 ಮಾರ್ಗಗಳಾಗಿ ಬಂದಿರುತ್ತದೆ. ಯಾರಾದರೂ ಅವುಗಳಲ್ಲಿ ಒಂದನ್ನು ಪ್ರವೇಶಿಸಿದರೆ ಅವನು ಸುರಕ್ಷಿತನಾದನು. ಪ್ರಸ್ತುತ ಹದೀಸಿನಲ್ಲಿ ಹೇಳಿದ ಮಾರ್ಗಗಳು ಕರ್ಮಪರವಾದ ಕಾರ್ಯಗಳಲ್ಲಿರುವ ಮಾರ್ಗಗಳಾಗಿದೆ ಎಂದು ತಿಳಿದುಕೊಳ್ಳಬೇಕಾಗಿದೆ. ಕಾರಣ ವಿಶ್ವಾಸ ವಿಚಾರವಾದ ಕಾರ್ಯಗಳಲ್ಲಿ ರಕ್ಷೆ ಹೊಂದುವ ಮಾರ್ಗ ಒಂದೇ ಆಗಿದೆ. ಮಜ್ಹಬ್ನ ಅನುಸರಣೆ ನಮಗೆ ಕಡ್ಡಾಯವೇ? ನಾಲ್ಕು ಮಜ್ಹಬ್ಗಳಲ್ಲಿ ಒಂದನ್ನು ಅಂಗೀಕರಿಸುವುದು ಕಡ್ಡಾಯವಾಗಿದೆ. ಕಾರಣ ಇಂದು ಕುರ್ಆನ್ ಮತ್ತು ಹದೀಸ್ಗಳಿಂದ ನೇರವಾಗಿ ವಿಧಿಗಳನ್ನು ಕಂಡುಹಿಡಿಯಲು ಸಾಮರ್ಥ್ಯವಿರುವ ಒಬ್ಬನೇ ಒಬ್ಬ ವ್ಯಕ್ತಿಯನ್ನು ಕೂಡ ಕಾಣಲು ಸಾಧ್ಯವೇ ಇಲ್ಲ. ಕಾರಣ ಏನೆಂದರೆ ಕುರ್ಆನ್ ಮತ್ತು ಹದೀಸ್ಗಳನ್ನು ಕೂಲಂಕುಷವಾಗಿ ಅನ್ವೇಷಣೆ ನಡೆಸಿ
ಎಲ್ಲ ರೀತಿಯಾದ ಸಮಗ್ರವಾದ ಅಧ್ಯಯನವನ್ನು ನಡೆಸಿ ಕಂಡುಹಿಡಿಯಲು ಅರ್ಹತಿರುವವರು ಮುಜತಹಿದ್ಗಳಾಗಿದ್ದಾರೆ. ಮಾತ್ರವಲ್ಲ, ಅಂತಹ ಇಜಿತಿಹಾದಿಗೆ ಕೈ ಹಾಕಿದರೆ ಇಸ್ಲಾಮೇ ಅಸ್ತವ್ಯಸ್ತವಾಗಿ ಹೋಗಬಹುದು. ಈ ಕಾಲಘಟ್ಟದಲ್ಲಿ ಪ್ರತಿಯೋರ್ವನು ಇಜಿತಿಹಾದ್ ನನಗೂ ಇದೆ ಎಂದು ವಾದಿಸುವವರಿದ್ದರೆ ಅದು ಅವರಿಗೆ ಬುದ್ಧಿಯ ಕೊರತೆ ಇದೆ ಎಂದೇ ಹೇಳಬಹುದು. ಆದ್ದರಿಂದ ವಿವರವಿರುವ ಮುಜ್ತಹಿದುಗಳಾದ ಇಮಾಮರುಗಳನ್ನು ಅನುಕರಿಸುವುದಲ್ಲದೆ ನಮಗೆ ಅನ್ಯ ಮಾರ್ಗವೇ ಇಲ್ಲ. ಕುರ್ಆನ್ ಹೇಳುವುದು ಹೀಗೆ: ನಿಮಗೆ ವಿವರವಿಲ್ಲದಿದ್ದರೆ ವಿವರವಿರುವವರೊಂದಿಗೆ ಕೇಳಿ ತಿಳಿಯಿರಿ. ನಹ್ಲ್ ಸೂರತ್ನ 43ನೆಯ ಅಧ್ಯಾಯದಲ್ಲಿ ನಮಗೆ ಕಾಣಬಹುದಾಗಿದೆ. ಇದರ ವ್ಯಾಖ್ಯಾನದಲ್ಲಿ ಇಮಾಮ್ ಸುಯೂತಿ ರಲಿಯಲ್ಲಾಹು ಅನ್ಹರು ಈ ರೀತಿ ಬರೆಯುತ್ತಾರೆ: ಜಾಬಿರ್ ರಲಿಯಲ್ಲಾಹು ಅನ್ಹರಿಂದ ವರದಿ, ಪ್ರವಾದಿ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮ ತಂಗಳರು ಹೇಳುತ್ತಾರೆ, ವಿದ್ವಾಂಸನು ತಾನು ಕಲಿತ ವಿದ್ಯೆಯಲ್ಲಿ ನಿಷ್ಕ್ರಿಯನಾಗಲು, ವಿದ್ಯೆ ಇಲ್ಲದವನು ತನ್ನ ತಿಳಿಗೇಡಿತನದಲ್ಲೇ ಮೌನ ತಾಳಲು ಸಮ್ಮತಾರ್ಹವಲ್ಲ. ಇದನ್ನು ದುರುಲ್ ಮನ್ಸೂರ್ 333ನೇ ಪೇಜ್ನಲ್ಲಿ 5ನೇ ವಾಲ್ಯೂಮ್ನಲ್ಲಿ ಕಾಣಬಹುದು. ಅಂದರೆ ವಿವರವಿಲ್ಲದವರು ವಿವರವಿರುವವರನ್ನು ಅನುಸರಿಸಬೇಕೆಂದು ಪ್ರಸ್ತುತ ಆಯತ್ತಿನಲ್ಲಿ ಅಲ್ಲಾಹನು ಸ್ಪಷ್ಟಪಡಿಸುತ್ತಾನೆ. ಇದನ್ನೇ ಇಮಾಮ್ ಮಹಲ್ಲಿ ರಲಿಯಲ್ಲಾಹು ಅನ್ಹರು ಕೂಡ ಹೇಳುತ್ತಾರೆ, ಮುಜ್ತಹಿದ್ ಅಲ್ಲದವನು ಮುಜ್ತಹಿದ್ನನ್ನು ತಕಲೀದ್ ಮಾಡುವುದು ಕಡ್ಡಾಯವಾಗಿದೆ, ಅನುಸರಿಸುವುದು ಕಡ್ಡಾಯವಾಗಿದೆ. ಕಾರಣ ಅಲ್ಲಾಹನು ಹೇಳುತ್ತಾನೆ, ವಿವರವಿಲ್ಲದವರು ವಿವರವಿರುವವರಲ್ಲಿ ಕೇಳಿ ತಿಳಿಯಲಿ ಎಂದು ಜಮ್ಉಲ್ ಜವಾಮಿಯಲ್ಲಿ ಮಹಾನರಾದ ಇಮಾಮ್ ಮಹಲ್ಲಿ ರಲಿಯಲ್ಲಾಹು ಅನ್ಹು ನಮಗೆ ತಿಳಿಸಿಕೊಡುತ್ತಾರೆ. ಮಜ್ಹಬ್ ವಿರೋಧಿಯು ಪಥಭ್ರಷ್ಟ ಅಲ್ವೇ, ಮಜ್ಹಬ್ನನ್ನು ವಿರೋಧಿಸುವತ ಪಥಭ್ರಷ್ಟನಾಗಿದ್ದಾನೆ. ಸಂಶೋಧಕರಾದ ಇಮಾಮರುಗಳನ್ನು ತಕಲೀದು ಮಾಡುವುದು ನಮಗೆ ಕಡ್ಡಾಯ ಎಂದು ನಾವು ಈಗ ಕಲಿತವರಾಗಿದ್ದು ಇಮಾಮ್ ಮಹಲ್ಲಿ ರಲಿಯಲ್ಲಾಹು ಅನ್ಹು ಹೇಳಿದರು. ಅದೇ ರೀತಿ ಮಹಾನರಾದ ಇಮಾಮ್ ಸುಯೂತಿ ರಲಿಯಲ್ಲಾಹು ಅನ್ಹು ನಹ್ಲ್ ಸೂರತ್ನ ಆ ವಿವರಣೆಯಲ್ಲಿ ನಮಗೆ ತಿಳಿಸಿಕೊಟ್ಟರು. ಸಂಶೋಧಕರಾದ ಇಮಾಮರುಗಳನ್ನು ತಕಲೀದು ಮಾಡುವುದು ನಮಗೆ ಕಡ್ಡಾಯವಾಗಿದೆ. ಮುಸ್ಲಿಮರ ಚರ್ಯೆಯಿಂದ ಬೇರ್ಪಟ್ಟವನು, ಮಜ್ಹಬನ್ನು ಅಂಗೀಕರಿಸದೆ ಮುಸ್ಲಿಮರ ಚರ್ಯೆಯಿಂದ ಬೇರ್ಪಟ್ಟಾತನು ಪಥಭ್ರಷ್ಟನಾಗಿರುತ್ತಾನೆ. ಇಮಾಮ್ ಸ್ವಾಮಿ ರಲಿಯಲ್ಲಾಹು ಅನ್ಹು ಹೇಳುತ್ತಾರೆ, 4 ಮಜ್ಹಬ್ಗಳಿಂದ ಹೊರತಾದವನು ಪಥಭ್ರಷ್ಟನಾದವನು, ಇತರರನ್ನು ಪಥಭ್ರಷ್ಟಗೊಳಿಸುವವನು ಆಗಿರುತ್ತಾನೆ. ಕೆಲವೊಮ್ಮೆ ಅದು ಕುಫ್ರಿಯತಿಗೂ ಕೂಡ ತಲುಪಬಹುದು. ಏಕೆಂದರೆ ಬಾಹ್ಯಾರ್ಥ ನೋಡಿ ವಿಧಿಸುವುದು ಕುಫ್ರಿನ ತಳಹದಿಯಾಗಿದೆ. ಹಾಶಿಯತು ಸ್ವಾವಿಯಲ್ಲಿ ನಮಗೆ ಇದನ್ನು ಕಾಣಬಹುದಾಗಿದೆ. ಆದುದರಿಂದ ಈ ಪ್ರಸ್ತುತವಾಗಿ ಚಲನೆಯಲ್ಲಿರುವಂತಹ ಪ್ರಚಲಿತವಾಗಿರುವಂತಹ ಮಜ್ಹಬ್ಗಳು ಶಾಫಿ ಮಜ್ಹಬ್, ಹಂಬಲಿ ಮಜ್ಹಬ್, ಮಾಲಿಕಿ ಮಜ್ಹಬ್, ಅದೇ ರೀತಿ ಹನಫಿ ಮಜ್ಹಬ್, ಇವುಗಳನ್ನು ಅನುಸರಿಸುವುದು ತಕ್ಲೀದ್ ಮಾಡುವುದು ನಮಗೆ ಕಡ್ಡಾಯವಾಗಿದೆ. ಅದರಲ್ಲಿ ಯಾವುದೇ ರೀತಿಯಾದ ಸಂಶಯವಿಲ್ಲ. ಅಲ್ಲಾಹು ರಬ್ಬ ಸುಬ್ಹಾನಹು ವ ತಆಲಾ ನಾವು ಕಲಿತಂತಹ ವಿದ್ಯೆಯನ್ನು ಕಬೂಲ್ ಮಾಡಲಿ. ಆಮೀನ್ ಯಾ ರಬ್ಬಲ್ ಆಲಮೀನ್. ಅಸ್ಸಲಾಮು ಅಲೈಕುಮ್ ವ ರಹ್ಮತುಲ್ಲಾಹಿ ತಆಲಾ ವ ಬರಕಾತ.